ಅಂತದ್ರ ಬಗ್ಗೆನು ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ವಾರ್ಷಿಕ 10,000 ಕೋಟಿ ಹೆಚ್ಚಿನ ಹೊರೆ ಅಂತ ಹೇಳ್ತಾ ಇದೆ ಸರ್ಕಾರ. ಖಾಲಿ ಹುದ್ದೆಗಳ ಸಂಬಳದ ಹಣವನ್ನ 7ನೇ ವೇತನ ಆಯೋಗ ವರದಿಗೆ ಸೇರಿಸಿ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಉತ್ತರವನ್ನ ಕೊಡ್ಲಿ ಅಂತ ಬಿಗಿ ಪಟ್ಟನ್ನ ಇಳಿತಾ ಇದ್ದಾವೆ ವಿರೋಧ ಪಕ್ಷಗಳು. ಇದು ನಿಯಮ 330 ಅಡಿ ಚರ್ಚೆಗೆ ಅವಕಾಶ. ಹಾಯ್ ಹಲೋ, ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗವನ್ನು ಜಾರಿ ಮಾಡೋಕ್ಕೋಸ್ಕರ ಸರ್ಕಾರಿ ನೌಕರರು ಅವರ ಜೊತೆಗೆ ಸೇರಿ ವಿರೋಧ ಪಕ್ಷದ ನಾಯಕರುಗಳು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಸರ್ಕಾರ ಯಾವುದೇ ಒಂದು ಕಂಡೀಷನಲ್ಲಿಯೂ ಕೂಡ ಈ ಒಂದು ಗ್ಯಾರಂಟೀಸ್ಗಳ ಮಧ್ಯೆ 7ನೇ ವೇತನ ಆಯೋಗವನ್ನು ಯಥೇಚ್ಛವಾಗಿ ಇಂಪ್ಲಿಮೆಂಟ್ ಮಾಡಬೇಕು. 6ನೇ ವೇತನ ಆಯೋಗ ಯಾವ ರೀತಿಯಾಗಿ ಜಾರಿ ಮಾಡಲಾಗಿತ್ತು ಅದೇ ರೀತಿಯಾಗಿ 7ನೇ ವೇತನ ಆಯೋಗವನ್ನು ಕೂಡ ಮುಂಬರುವ ದಿನಗಳಲ್ಲಿ ಡಿಲೇ ಮಾಡದೇನೆ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶ ಹೊರಡಿಸಬೇಕು ಅಂತ ಒತ್ತಾಯವನ್ನು ಹೇರಲಾಗ್ತಾ ಇದೆ. ಏನಿದೆ ಸವಿಸ್ತಾರವಾಗಿರುವಂಥ ಮಾಹಿತಿ ಅಂತ ನೋಡೋಣ. ನಾವು ಸೇರಿ ರಾಜ್ಯ ಸರ್ಕಾರಿ ನೌಕರರಿದ್ದಾರೆ, ಅದರಲ್ಲಿ 50%ಕ್ಕೂ ಹೆಚ್ಚು ನಾವು ಶಿಕ್ಷಕರಿದ್ದಾವೆ. ಹೆಚ್ಚಳಕ್ಕೆ ವಿಪಕ್ಷಗಳು ಬಿಗಿ ಪಟ್ಟನ ಹಿಡಿದಿದ್ದಾವೆ. ಇಂದು ಪರಿಷತ್ನಲ್ಲಿ ನಡೆಯಲಿದೆ ಮಹತ್ವದ ಚರ್ಚೆ. ಗ್ಯಾರಂಟಿಗಳ ಜಾರಿ ನಡುವೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗಿರುವಂತಹದ್ರ ಬಗ್ಗೆನು ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ವಾರ್ಷಿಕ 10,000 ಕೋಟಿ ಹೆಚ್ಚಿನ ಹೊರೆ ಅಂತ ಹೇಳ್ತಾ ಇದೆ ಸರ್ಕಾರ. ಖಾಲಿ ಹುದ್ದೆಗಳ ಸಂಬಳದ ಹಣವನ್ನ 7ನೇ ವೇತನ ಆಯೋಗ ವರದಿಗೆ ಸೇರಿಸಿ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಉತ್ತರವನ್ನ ಕೊಡ್ಲಿ ಅಂತ ಬಿಗಿ ಪಟ್ಟನ್ನ ಇಳಿತಾ ಇದ್ದಾವೆ ವಿರೋಧ ಪಕ್ಷಗಳು. ಇದು ನಿಯಮ 330 ಅಡಿ ಚರ್ಚೆಗೆ ಅವಕಾಶವನ್ನ ನೀಡಿದ್ದಾರೆ ಸಭಾಪತಿ ಸಿಎಂ ಸಿದ್ದರಾಮಯ್ಯ ಅವರಿಂದ. ವಿಪಕ್ಷಗಳು ಚರ್ಚೆಗೆ ಮುಂದಾಗಿದ್ವು, ಅಂದ್ರೆ 7ನೇ ವೇತನ ಆಯೋಗವನ್ನ ಜಾರಿಗೊಳಿಸಲೇಬೇಕು ಅನ್ನುವಂತ ನಿಟ್ಟಲ್ಲಿ ಬಿಗಿ ಪಟ್ಟನ್ನ ಹಿಡಿದಿದ್ವು. 6ನೇ ವೇತನ ಆಯೋಗವನ್ನ ನಾವೇ ಜಾರಿ ಮಾಡಿದ್ವು. ಸಿದ್ದರಾಮಯ್ಯನವರೇ ಆ ಒಂದು 6ನೇ ವೇತನ ಆಯೋಗವನ್ನು ರಚನೆ ಮಾಡಿ ಜಾರಿಗೆ ತಂದಿದ್ದು ಕೂಡ ಸಿದ್ದರಾಮಯ್ಯನವರೇ. 7ನೇ ವೇತನ ಆಯೋಗವನ್ನು ಕೂಡ ನಾವು ಜಾರಿಗೊಳಿಸ್ತೀವಿ ಅನ್ನುವಂತ ನಿಟ್ಟಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಭರವಸೆ ಕೊಟ್ಟಿದ್ರು. ತೃಪ್ತರಾಗದಂತ ವಿಪಕ್ಷಗಳು ಈ ಒಂದು ವಿಚಾರವನ್ನ ಮುಖ್ಯಮಂತ್ರಿಗಳೇ ಖುದ್ದು ಸದನಕ್ಕೆ ಹಾಜರಾಗಿ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಬಿಗಿ ಪಟ್ಟನ್ನ ಹಿಡಿದಿದ್ವು. ಅದರಂತೆ ಇವತ್ತು ಏನು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮುಖ್ಯಮಂತ್ರಿಗಳಿಂದಲೇ ಉತ್ತರವನ್ನ ಕೊಡಿಸ್ತೀವಿ, ನಿಯಮ 330 ಅಡಿ ಚರ್ಚೆಗೆ ಅವಕಾಶವನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಲ್ಲಿ ಭರವಸೆಯನ್ನ ಕೊಟ್ಟಂತ ಬಳಿಕ ನಿನ್ನೆ ವಿರೋಧ ಪಕ್ಷಗಳು ಧರಣಿಯನ್ನ ಕೈಬಿಟ್ಟಿದ್ವು. ಸೊ ಹೀಗಾಗಿ ಇಂದು ಇವತ್ತು ವಿಧಾನ ಪರಿಷತ್ ಅಧಿವೇಶನ ಆರಂಭವಾಗುತ್ತಿದ್ದಂತೆ ಈ ಒಂದು ವಿಚಾರ ಚರ್ಚೆಗೆ ಬರುತ್ತೆ. ಒಂದ್ ವೇಳೆ ಈ ಒಂದು ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕುವಂತ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಸೊ ಇಲ್ಲಿ ನಾವು ನೋಡ್ತಾ ಇರುವಂಥ ಮಾಹಿತಿ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಅದರ ಜೊತೆಗೇ ವಿಪಕ್ಷದ ನಾಯಕರು ಒಳಗೊಂಡಿರೋದ್ರಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿಎಂ ಸಿದ್ದರಾಮಯ್ಯನವರೇ 330 ಈ ಒಂದು ನಿಯಮದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಸದನದಲ್ಲಿ ಉತ್ತರ ನೀಡಲಿ, ಸದನದಲ್ಲಿ ಅದರ ಬಗ್ಗೆ ಅಧಿಕೃತವಾಗಿರುವಂಥ ಒಂದು ಭರವಸೆ ಅಥವಾ ಸ್ಟೇಟ್ಮೆಂಟನ್ನು ನೀಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಬಿಗಿಪಟ್ಟನ್ನು ಹಿಡಿದಿರುವಂಥದ್ದು ನೋಡ್ತಾ ಇದ್ದೀರಾ. ಸೊ ಬೇಸಿಕಲಿ ಏನು 330 ಅಡಿಯಲ್ಲಿ ಲೋಕಸಭಾ ಸ್ಪೀಕರ್ ಏನಿರ್ತಾರೆ ಒಂದು ನಿಯಮಾವಳಿ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಖುದ್ದು ಸಿಎಂ ಅವರೇ ಉತ್ತರ ನೀಡುವಂತೆ ಇಲ್ಲಿ ಒತ್ತಾಯವನ್ನು ಹಾಕಲಾಗ್ತಾ ಇದೆ. ಸೊ ಕೆಲವೊಂದಿಷ್ಟು ದಿನಗಳಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿರುವಂಥ ಒಂದು ಸ್ಟೇಟ್ಮೆಂಟನ್ನು ಸರ್ಕಾರದ ಕಡೆಯಿಂದ ಜಾರಿ ಮಾಡಲಾಗುವುದು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇರುವಂಥದ್ದು. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋ